ನಾಗರಹೊಳೆ ಅಭಯಾರಣ್ಯದಲ್ಲಿ ಮರಿ ಆನೆ ತೀವ್ರ ಗಾಯಗೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆನೆಗೆ ಉತ್ತಮ ಚಿಕಿತ್ಸೆ ನೀಡಲು ಎಲ್ಲ ಸಾಧ್ಯತೆಗಳನ್ನು ಪರಿಶೀಲಿಸಿ ನಿರ್ದೇಶನ ನೀಡಿದ್ದೇನೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಕಬ್ಬನ್ ಪಾರ್ಕ್ ಬಳಿ ಕೇಂದ್ರ ವಲಯ ಉಪ ಪೊಲೀಸ್ ಆಯುಕ್ತರ ಕಚೇರಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಭಾರತ್ ಜೋಡೋ ಯಾತ್ರೆಯಲ್ಲಿ ಇಂದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಜೊತೆ ಜೊತೆಯಾಗಿ ಹೆಜ್ಜೆ ಹಾಕುತ್ತಿದ್ದು ಇದರಿಂದ ರಾಜ್ಯ ರಾಜಕೀಯದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಬಿಜೆಪಿ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದಿಲ್ಲ ಎಂದರು. ಇನ್ನು ಕೆಲವೇ ತಿಂಗಳಲ್ಲಿ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಸ್ವಂತ ಬಲದ ಮೇಲೆ ಮತ್ತೊಮ್ಮೆ ಅಧಿಕಾರ ಹಿಡಿಯಲು ಆಡಳಿತಾರೂಢ ಬಿಜೆಪಿ ಇದೇ 11ರಿಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಸಂಘಟನಾ ಪ್ರವಾಸ ರ್ಯಾಲಿ ಮಾಡಲಿದ್ದೇವೆ ಎಂದು ತಿಳಿಸಿದರು. ರಾಹುಲ್ ಗಾಂಧಿ ಅವರು ಒಂದು ಪತ್ರ ಬರೆದಿದ್ದಾರೆ, ಅವರು ನಾಗರಹೊಳೆ ಫಾರೆಸ್ಟ್ ಗೆ ಹೋದಾಗ ಎಕ್ಸೈಟೆಡ್ ಒಂದು ಆನೆ ಮತ್ತು ಅದರ ಮರಿನ ಮರಿ ಬಹಳಷ್ಟು ಇಂಜುರಿ ಆಗಿದೆ, ಬಾಲ ಮತ್ತು ಟ್ರಂಕ್ ಅಲ್ಲಿ ಏನಂತ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಎಲ್ಲ ಡೀಟೇಲ್ಸ್ ತರಿಸ್ಕೊಡ್ತೀನಿ ಮತ್ತು ಹಿರಿಯ ಫಾರೆಸ್ಟ್ ಆಫೀಸರ್ಸ್ ಹತ್ರ ಮಾತನಾಡಿ ಕೂಡಲೇ ಆನೆಗಳಿಗೆ ಏನೆಲ್ಲ ಮಾಡಬಹುದು, ಯಾಕಂದ್ರೆ ಅವೆಲ್ಲ ನ್ಯಾಚುರಲ್ ಹ್ಯಾಬಿಟೆಂಟ್, ಸೊ ಅದು ಎಷ್ಟು ಮಟ್ಟಿಗೆ ಹ್ಯೂಮನ್ ಇಂಟರ್ಫರೆನ್ಸ್ ಆಗಬೇಕು, ಒಟ್ಟಾರೆ ಅದಕ್ಕೆ ಟ್ರೀಟ್ಮೆಂಟ್ ಹೆಂಗ್ ಕೊಡಬಹುದು ಅನ್ನೋದನ್ನ ಪರಿಶೀಲನೆ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ. ವಾಟ್ ಹಿ ಹಸ್ ರೇಸ್ಡ್ ಐ ವಿಲ್ ರಿಸ್ಪಾಂಡ್ ಟು ಇಟ್, ರಿಸ್ಪಾನ್ಸ್ ಮಾಡ್ತೇನೆ. ಅದು ಒಂದು ಹ್ಯೂಮಿಟರಿಂಗ್ ಗ್ರೌಂಡ್ಸ್ ಮಾಡುವಂತ ಅವಶ್ಯಕತೆ ಇದೆ. ಇನ್ನು ಈ ಬಗ್ಗೆ ಸುದ್ದಿಗಾರರು ಕೇಳಿದಾಗ ಕಾಂಗ್ರೆಸ್ನ ಭಾರತ್ ಜೋಡೋ ಯಾತ್ರೆಗೂ ಇದಕ್ಕೂ ಸಂಬಂಧವಿಲ್ಲ, ಇದು ಬಿಜೆಪಿಯ ಪೂರ್ವ ನಿರ್ಧಾರಿತ ರ್ಯಾಲಿ, ಅದಕ್ಕೂ ಮುಂಚೆಯೂ ನಾವು ತೀರ್ಮಾನ ಮಾಡಿದ್ದೆವು, ನಂತರ ವಿಧಾನಮಂಡಲದ ಕಲಾಪ, ದಸರಾ ಹಬ್ಬ, ನಾಳೆ ಬಿಜೆಪಿ ಕಾರ್ಯಕಾರಿಣಿ ಇದೆ, ಅದೆಲ್ಲವೂ ಮುಗಿದ ಮೇಲೆ ಬಿಜೆಪಿ ಪ್ರವಾಸ ಆರಂಭವಾಗುತ್ತದೆ ಎಂದರು. ಕಾಂಗ್ರೆಸ್ ನಾಯಕರು ರಾಜ್ಯಕ್ಕೆ ಬರುತ್ತಾರೆ, ಬರಲಿ ಬಿಡಿ, ನಾವು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದರು. ಇಲ್ರಿ, ಅದಕ್ಕಿಂತ ಮುಂಚೆನೆ ನಾವು ತೀರ್ಮಾನ ಮಾಡಿದ್ದೇವೆ. ನಾವು 1 ತಿಂಗಳು ಮುಂಚೆನೆ ಮಾಡಿ ಪ್ಲಸ್ ಈಗ ಅಸೆಂಬ್ಲಿ ಬಂತು, ಆಮೇಲೆ ದಸರಾ ಮುಗಿಸಿ ಮಾಡ್ಬೇಕನ್ನುವಂಥದ್ರಿಂದ ನಾವು ದಸರಾ ಮುಗಿತು, ಈಗ ನಾವು ನಮ್ಮ ಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ. ನ್ಯಾಚುರಲಿ ಆಲ್ ಪಾರ್ಟಿ ಲೀಡರ್ಸ್ ವರ್ಕ್ ಫಾರ್ ದರ್ ಓನ್ ಪಾರ್ಟಿ, ಶಿ ಹಸ್ ವರ್ಕ್ ಫಾರ್ ಹಾಫ್ ಕಿಲೋಮೀಟರ್ ಅಂಡ್ ಗಾನ್. ಇಟ್ಸ್ ಓಕೆ, ಐ ಮೀನ್ ಆಸ್ ಫಾರ್ ಆಸ್ ವಿ ಆರ್ ಕನ್ಸರ್ನ್ ಇಟ್ ಡಸಂಟ್ ಮೇಕ್ ಎನಿ ಇಂಪ್ಯಾಕ್ಟ್, ಯಾವುದು ಇಂಪ್ಯಾಕ್ಟ್ ಆಗಲ್ಲ. ನವೆಂಬರ್ 15ರಿಂದ 23ರವರೆಗೆ ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ದಾವಣಗೆರೆ, ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಪ್ರವಾಸ ಮಾಡಿ ನವೆಂಬರ್ 27ರಂದು ಯುವ ಮೋರ್ಚಾ ರ್ಯಾಲಿ, ನವೆಂಬರ್ 29ರಿಂದ ಡಿಸೆಂಬರ್ 7ರವರೆಗೆ ತುಮಕೂರು, ಕೋಲಾರ, ಬೆಂಗಳೂರು ನಗರದಲ್ಲಿ ಪ್ರವಾಸ ನಡೆಸಿ ಡಿಸೆಂಬರ್ 11ರಂದು ಎಸ್ಟಿ ಮೋರ್ಚಾ ರ್ಯಾಲಿ, ಡಿಸೆಂಬರ್ 11ರಿಂದ 25ರವರೆಗೆ ವಿಜಯಪುರ, ಬಾಗಲಕೋಟೆ, ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರದಲ್ಲಿ ಮಹಿಳಾ ಮೋರ್ಚಾ ರ್ಯಾಲಿಗಳನ್ನು ನಡೆಸುವುದಾಗಿ ಅವರು ತಿಳಿಸಿದರು.